ಆತ್ಮೀಯರೇ ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮೊಟ್ಟಿಗೆ ಶ್ವೇತಾ ಗೌಡ. ಆತ್ಮೀಯರೇ, ಈ ಒಂದು ಸಂಚಿಕೆಯಲ್ಲಿ ನಾನು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ ಬಂದಿದ್ದೀನಿ. ಹಾಗಾಗಿ ತಾವೆಲ್ಲರೂ ಕೂಡ ಕೊನೆಯವರೆಗೆ ಈ ಸಂಚಿಕೆಯನ್ನ ಸ್ಕಿಪ್ ಮಾಡದೆ ನೋಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಹಗುರವಾಗಲಿದೆ ನಮ್ಮ ಮಕ್ಕಳ ಪುಸ್ತಕದ ಹೊರೆ, ತುಂಬಿ ತುಳುಕಲಿದೆ ನಮ್ಮ ಮಕ್ಕಳ ಜ್ಞಾನ ಭಂಡಾರದ ಹೊಳೆ. ಈ ಒಂದು ವಾಕ್ಯದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸಂಚಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 34 ವರ್ಷದ ಬಳಿಕವಾಗಿ ಶಿಕ್ಷಣದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನ ತರಬೇಕೆನ್ನುವಂತಹ ಉದ್ದೇಶವನ್ನ ಒತ್ತದಂತ ನಮ್ಮ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವಂತಹ ಮಹತ್ತರವಾದಂತಹ ಒಂದು ಕಾರ್ಯಕ್ಕೆ ಕೈ ಹಾಕೇ ಬಿಡ್ತು. 2014ರಲ್ಲಿಯೇ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ ತನ್ನ ಒಂದು ಪ್ರಣಾಳಿಕೆಯಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಉಲ್ಲೇಖಿಸಲಾಗಿತ್ತು. 2015ರಲ್ಲಿ ಸುಬ್ರಹ್ಮಣ್ಯಂ ರವರ ನೇತೃತ್ವದ ಒಂದು ಸಮಿತಿಯನ್ನ ನೇಮಕ ಮಾಡಲಾಯಿತು. ಈ ಸಮಿತಿಯು ನೂತನ ರಾಷ್ಟ್ರೀಯ ಶಿಕ್ಷಣ ಯೋಜನೆಯನ್ನ, ನೀತಿಯನ್ನ, ಅದರ ಕರಡನ್ನ ರಚನೆ ಮಾಡಲಿಕ್ಕೆ ಒಂದು ಆಯೋಗವನ್ನ, ಒಂದು ತಂಡವನ್ನ ನೇಮಕ ಮಾಡೋದ್ರ ಬಗ್ಗೆ ಶಿಫಾರಸ್ಸನ್ನ ನೀಡಲಾಯಿತು. ಈ ಶಿಫಾರಸ್ಸಿನ ಮೇರೆಗೆ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ 2017ರಲ್ಲಿ ಇಸ್ರೋದ ಮುಖ್ಯಸ್ಥರಾದಂತಹ ಕಸ್ತೂರಿ ರಂಗನ್ ರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಲಾಯಿತು. ಈ ಸಮಿತಿಯು 2019ರಲ್ಲಿ ತನ್ನ ಕರಡನ್ನ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತೆ. ಕೇಂದ್ರ ಸರ್ಕಾರ ಸಾರ್ವಜನಿಕರೊಟ್ಟಿಗೆ ಸಮಾಲೋಚನೆಯನ್ನ ನಡೆಸುವುದರ ಮೂಲಕವಾಗಿ ಕ್ಯಾಬಿನೆಟ್ನಲ್ಲಿ ಈ ಕರಡು ಪ್ರತಿಯನ್ನ ಪ್ರಕಟಿಸಲಾಗುತ್ತೆ. ಸುಮಾರು 2 ಲಕ್ಷಕ್ಕಿಂತಲೂ ಅಧಿಕವಾದಂತಹ ಸಾರ್ವಜನಿಕರ ಅಭಿಪ್ರಾಯವನ್ನ ಪಡೆಯುತ್ತೆ. ಕಸ್ತೂರಿ ರಂಗನ್ ರವರ ಈ ವರದಿಯನ್ನ ಕೇಂದ್ರ ಸರ್ಕಾರ 2020 ಜುಲೈ 29ರಂದು ಅಂಗೀಕಾರವನ್ನ ಮಾಡಲಾಗುತ್ತೆ. ಈ ವರದಿಯಲ್ಲಿ 27 ಅಧ್ಯಾಯಗಳು, 66 ಪುಟಗಳು ಮತ್ತು 4 ಭಾಗಗಳನ್ನ ಒಳಗೊಂಡಿರಲಾಗಿರುತ್ತೆ. 27 ಅಧ್ಯಾಯಗಳಲ್ಲಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ 8 ಅಧ್ಯಾಯಗಳು, ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ 11 ಅಧ್ಯಾಯಗಳು, ಇತರ ಕ್ಷೇತ್ರಗಳಿಗೆ ಗಮನಿಸಲೇಬೇಕಾಗಿರುವಂತಹ ಇತರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 5 ಅಧ್ಯಾಯಗಳನ್ನ, ಮತ್ತು ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಇದನ್ನ ಚಾಲನೆಯನ್ನ ತರಲಿಕ್ಕೆ ಸಾಧ್ಯವಾಗಿಸುವಂತಹ ಬಗೆಗೆ ಸಂಬಂಧಪಟ್ಟ ಹಾಗೆ 3 ಅಧ್ಯಾಯಗಳನ್ನ ಒಳಗೊಂಡಂತಹ 27 ಅಧ್ಯಾಯಗಳ ಸುದೀರ್ಘವಾದಂತಹ ವರದಿಯನ್ನ ಕೇಂದ್ರ ಸರ್ಕಾರ 2020 ಜುಲೈ 29ರಂದು ಅಂಗೀಕಾರವನ್ನ ಮಾಡಲಾಗುತ್ತೆ. ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆಯ ಸಚಿವರಾಗಿರುವಂತಹ ರಮೇಶ್ ಪೋಖ್ರಿಯಾನ್ ಮತ್ತು ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತಹ ಪ್ರಕಾಶ್ ಜಾವಡೇಕರ್ ಅವರು ಈ ವರದಿಯಲ್ಲಿರುವಂತಹ ರೂಪರೇಷೆಗಳನ್ನ ಪ್ರಕಟ ಮಾಡ್ತಾರೆ. ಭಾರತ ಕೇಂದ್ರಿತ ಶಿಕ್ಷಣವನ್ನ ರೂಪಿಸುವುದರೊಂದಿಗೆ ಸುಸ್ಥಿರ ಹಾಗೂ ರೋಮಾಂಚನ ಶಿಕ್ಷಣವನ್ನ ನೀಡುವುದು ಎನ್ಇಪಿ 2020ರ ಅತ್ಯಂತ ಪ್ರಮುಖವಾದಂತಹ ಆಶಯವಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯು ಶಿಕ್ಷಣ ವ್ಯವಸ್ಥೆಯಲ್ಲಿ ಉತ್ತಮವಾದಂತಹ ಬದಲಾವಣೆಯನ್ನ ತರಬೇಕೆನ್ನುವಂತಹ ಉದ್ದೇಶದಿಂದ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ, ವಿಶ್ಲೇಷಣೆ ಮತ್ತು ಚರ್ಚೆಯ ಮೂಲಕ ಕಲಿಕೆ, ಮಕ್ಕಳ ಅರಿವಿನ ಆಧಾರದ ಮೇಲೆ ಶಿಕ್ಷಣವನ್ನ ನೀಡುವುದು, ಮಕ್ಕಳ ಕಲಿಕೆಯಲ್ಲಿ ಹೆಚ್ಚು ಸಮಗ್ರವಾದಂತಹ ಅನುಭವದೊಟ್ಟಿಗೆ ಮಕ್ಕಳು ಕಲಿಯುವುದು, ಪಠ್ಯಕ್ರಮದಲ್ಲಿ ಕಲಿಕೆಯಲ್ಲಿ ಮಿತಗೊಳಿಸುವಂತಹ ಅತ್ಯಂತ ಪ್ರಮುಖವಾದಂತಹ ನಿಲುವನ್ನ ನಮ್ಮ ಎನ್ಇಪಿ 2020ರ ಅತ್ಯಂತ ಪ್ರಮುಖವಾದಂತಹ ನಿಲುವು. ಕಸ್ತೂರಿ ರಂಗನ್ ರವರ ಈ ವರದಿಯನ್ನ ಕೇಂದ್ರ ಸರ್ಕಾರ 2020 ಜುಲೈ 29ರಂದು ಅಂಗೀಕಾರವನ್ನ ಮಾಡಲಾಗುತ್ತೆ. ಈ ವರದಿಯಲ್ಲಿ 27 ಅಧ್ಯಾಯಗಳು, 66 ಪುಟಗಳು ಮತ್ತು 4 ಭಾಗಗಳನ್ನ ಒಳಗೊಂಡಿರಲಾಗಿರುತ್ತೆ. 27 ಅಧ್ಯಾಯಗಳಲ್ಲಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ 8 ಅಧ್ಯಾಯಗಳು, ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ 11 ಅಧ್ಯಾಯಗಳು, ಇತರ ಕ್ಷೇತ್ರಗಳಿಗೆ ಗಮನಿಸಲೇಬೇಕಾಗಿರುವಂತಹ ಇತರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 5 ಅಧ್ಯಾಯಗಳನ್ನ, ಮತ್ತು ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಇದನ್ನ ಚಾಲನೆಯನ್ನ ತರಲಿಕ್ಕೆ ಸಾಧ್ಯವಾಗಿಸುವಂತಹ ಬಗೆಗೆ ಸಂಬಂಧಪಟ್ಟ ಹಾಗೆ 3 ಅಧ್ಯಾಯಗಳನ್ನ ಒಳಗೊಂಡಂತಹ 27 ಅಧ್ಯಾಯಗಳ ಸುದೀರ್ಘವಾದಂತಹ ವರದಿಯನ್ನ ಕೇಂದ್ರ
ಮೈತ್ರಿ ಸರ್ಕಾರ 2020 ಜುಲೈ 29ರಂದು ಅಂಗೀಕಾರವನ್ನ ಮಾಡಲಾಗುತ್ತೆ. ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆಯ ಸಚಿವರಾಗಿರುವಂತಹ ರಮೇಶ್ ಪೋಖ್ರಿಯಾನ್ ಮತ್ತು ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತಹ ಪ್ರಕಾಶ್ ಜಾವಡೇಕರ್ ಅವರು ಈ ವರದಿಯಲ್ಲಿರುವಂತಹ ರೂಪರೇಷೆಗಳನ್ನು ಪ್ರಕಟ ಮಾಡಿದ್ದಾರೆ. ಭಾರತ ಕೇಂದ್ರಿತ ಶಿಕ್ಷಣವನ್ನ ರೂಪಿಸುವುದರೊಂದಿಗೆ ಸುಸ್ಥಿರ ಹಾಗೂ ರೋಮಾಂಚನ ಶಿಕ್ಷಣವನ್ನ ನೀಡುವುದು ಎನ್ಇಪಿ 2020ರ ಅತ್ಯಂತ ಪ್ರಮುಖವಾದಂತಹ ಆಶಯವಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯು ಶಿಕ್ಷಣ ವ್ಯವಸ್ಥೆಯಲ್ಲಿ ಉತ್ತಮವಾದಂತಹ ಬದಲಾವಣೆಯನ್ನ ತರಬೇಕೆನ್ನುವಂತಹ ಉದ್ದೇಶದಿಂದ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ, ವಿಶ್ಲೇಷಣೆ ಮತ್ತು ಚರ್ಚೆಯ ಮೂಲಕ ಕಲಿಕೆ, ಮಕ್ಕಳ ಅರಿವಿನ ಆಧಾರದ ಮೇಲೆ ಶಿಕ್ಷಣವನ್ನ ನೀಡುವುದು, ಮಕ್ಕಳ ಕಲಿಕೆಯಲ್ಲಿ ಹೆಚ್ಚು ಸಮಗ್ರವಾದಂತಹ ಅನುಭವದೊಟ್ಟಿಗೆ ಮಕ್ಕಳು ಕಲಿಯುವುದು, ಪಠ್ಯಕ್ರಮದಲ್ಲಿ ಕಲಿಕೆಯಲ್ಲಿ ಮಿತಗೊಳಿಸುವಂತಹ ಅತ್ಯಂತ ಪ್ರಮುಖವಾದಂತಹ ನಿಲುವನ್ನ ನಮ್ಮ ಎನ್ಇಪಿ 2020ರ ಅತ್ಯಂತ ಪ್ರಮುಖವಾದಂತಹ ನಿಲುವಾಗಿ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಮುಖವಾದಂತಹ ಅಂಶಗಳು ಈ ರೀತಿಯಾಗಿದೆ. ಶಾಲಾ ಪಠ್ಯಕ್ರಮ ಮತ್ತು ಬೋಧನಾ ಕ್ರಮದಲ್ಲಿ ಬದಲಾವಣೆ ಬದಲಾಯಿತು. 10+2 ಮಾದರಿಯ ಶಿಕ್ಷಣ 5+3+3+4 ಪ್ರಾದೇಶಿಕ ಭಾಷೆ ಅಥವಾ ಮಾತೃಭಾಷೆಯಲ್ಲಿಯೇ ಮಗುವಿಗೆ 5ನೇ ತರಗತಿಯವರೆಗೆ ಶಿಕ್ಷಣ. ಈ ಕೋರ್ಸ್ಗಳಿಗೆ ಹೆಚ್ಚಿನದಾದ್ಯಂತ ಪ್ರಾಶಸ್ತ್ಯವನ್ನ ನೀಡಲಾಗಿದೆ. ಮಕ್ಕಳಿಗೆ ಶಿಕ್ಷಣವನ್ನ ನೀಡುವುದರಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಾದಂತಹ ಜವಾಬ್ದಾರಿ. ಪದವಿ ಪೂರ್ವ ಶಿಕ್ಷಣ ರದ್ದಾಗಲಿದೆ ಹಾಗೂ ಎಂಫಿಲ್ ಪದವಿಯನ್ನು ಕೂಡ ರದ್ದು ಮಾಡಲಾಗಿದೆ. ಪರೀಕ್ಷೆಯ ಲೆಕ್ಕಾಚಾರದಲ್ಲಿ, ಮಂಡಳಿಯ ಪರೀಕ್ಷೆಯ ಲೆಕ್ಕಾಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಾಗಿದೆ. ಪದವಿಯ ಅವಧಿಯನ್ನು 3 ವರ್ಷದಿಂದ 4 ವರ್ಷಕ್ಕೆ ವಿಸ್ತರಿಸಲಾಗಿದೆ. ಪ್ರತಿ ವರ್ಷಕ್ಕೊಂದು ಸಿಗಲಿದೆ ಸರ್ಟಿಫಿಕೇಟ್. ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವಂತಹ ಯಾವ ದೇಶದ ಯಾವುದೇ ವಿದ್ಯಾರ್ಥಿ ಕೂಡ ಏಕರೂಪವಾದಂತಹ ಪ್ರವೇಶ ಪರೀಕ್ಷೆಯನ್ನ ಎದುರಿಸಬೇಕಾಗುತ್ತೆ. ಇದರೊಟ್ಟಿಗೆ ಬದಲಾದಂತಹ ರಾಷ್ಟ್ರ ಶಿಕ್ಷಣ ಪದ್ಧತಿಗೆ ಅನುಗುಣವಾಗಿ ಹಾಲಿ ಇರುವಂತಹ ಶಿಕ್ಷಕರಿಗೆ ವಿಶೇಷವಾದಂತಹ ತರಬೇತಿ ಮತ್ತು ಕೋರ್ಸ್ ಸರ್ಟಿಫಿಕೇಟ್ಗಳನ್ನು ನೀಡಲಾಗುತ್ತದೆ. ಕಲೆ ಮತ್ತು ವಿಜ್ಞಾನವೆಂಬಂತಹ ಭೇದಗಳನ್ನು ಇನ್ನು ಮುಂದೆ ಇರೋದಿಲ್ಲ. ಹೀಗೆ ಸಾಕಷ್ಟು ರೀತಿಯಾದಂತಹ ಬದಲಾವಣೆಯನ್ನ ತರುವುದರೊಂದಿಗೆ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನ ಉನ್ನತ ಮಟ್ಟಕ್ಕೆ ತರುವುದು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮಹದಾಸೆಯಾಗಿದೆ. ನಾನು ಮುಂದಿನ ತರಗತಿಯಲ್ಲಿ ಶಾಲಾ ಶಿಕ್ಷಣದ 8 ಅಧ್ಯಾಯಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗಾಗಿ ದಯವಿಟ್ಟು ಕೂಡ ಆ ಒಂದು ವಿಡಿಯೋವನ್ನು ಕೂಡ ತಾವು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.